ಕಡೆಯಿಂದ ಕಂಪನಿಗೆ ಹೆಚ್ಚು ಕಡಿಮೆ ಒಂದು ವರ್ಷದಿಂದ ಒಂದು ರೂಪಾಯಿ ಅಂತ. ಇದು ಅವ್ರು ಶಿಫ್ಟ್ ಮಾಡಬೇಕು ಮುಂಚೆ ನಮ್ಮ ಗಮನಕ್ಕೆ ತರಬೇಕು. ನಾವು ಓಕೆ ಇದರಿಂದ ಅವ್ರು ಹೋಯ್ತಾರ ಅವ್ರು ಸಪ್ಲೈ ಕೊಡ್ತಾರೆ ಎಲ್ಲ ಕಡೆ. ಓಕೆ ಎಲ್ಲ ಇದು ಮಾಡ್ಕೊತಾರೆ ಇದು ಅವ್ರು ಫೋನ್ ಹೋಗ್ತಾರೆ ರಿಟರ್ನ್. ಬಟ್ ಅವರು ಏನೇ ಸಾಗಿಸೋಕ್ಕೂ ಮುಂಚೆ ಇಲಾಖೆಯ ಗಮನಕ್ಕೆ ತಂದು ಇಲಾಖೆಯ ಅನುಮತಿ ಪಡೆದು ಸಾಗಿಸ್ಬೇಕು. ಹಾಗೇನಾದರೂ ಒಂದು ಸರಿ ಸಾಗಿಸಿದೆ ಆದರೆ ಅದು ನಮ್ಮ ಇಲಾಖೆಯ ಮಾರ್ಗಸೂಚಿಗೆ ವಿರುದ್ಧವಾಗಿರುತ್ತೆ. ಕೊಟ್ಟು ಇಲ್ಲ ನಾವು ಯಾವುದು ಇಲಾಖೆಯಿಂದ ಯಾವುದನ್ನು ಆ ಥರ ಪರ್ಮಿಷನ್ ಕೊಟ್ಟಿಲ್ಲ. ಈಗ ಈ ಇಶ್ಯೂ ನನಗೆ ನೆನ್ನೆಯಿಂದ ನನ್ನ ಗಮನಕ್ಕೆ ಬಂದಿದೆ. ಆ್ಯಕ್ಚುಲಿ ಅವರು ಸಾಗಿಸ್ಲಿಕ್ಕೆ ಸರ್ಕಾರದ ಮಾರ್ಗಸೂಚಿ ಇಲ್ಲ ಅಂದರೆ ಬೇರೆ ಕಡೆ ಇಲ್ಲಿ ಡಿಮ್ಯಾಂಡ್ ಇಲ್ಲ ಅಂದು ಫುಲ್ ಐಡಲ್ ಆಗಿ ನಿಂತಿದ್ದರೆ ಬೇರೆ ಕಡೆ ಹಿಂಗೆ ರೈತರಿಗೆ ಸಿ ಎಚ್ ಎಸ್ ಸಿ ಸೆಂಟ್ರಲ್ ಉಪಯೋಗಿಸ್ಕೊಳ್ಳೋಕೆ ಅವ್ರಿಗೆ ಅವಕಾಶ ಇದೆ. ಬಟ್ ಅವರು ಏನೇ ಸಾಗಿಸೋಕ್ಕೂ ಮುಂಚೆ ಇಲಾಖೆಯ ಗಮನಕ್ಕೆ ತಂದು ಇಲಾಖೆಯ ಅನುಮತಿ ಪಡೆದು ಸಾಗಿಸ್ಬೇಕು. ಹಾಗೇನಾದರೂ ಒಂದು ಸರಿ ಸಾಗಿಸಿದೆ ಆದರೆ ಅದು ನಮ್ಮ ಇಲಾಖೆಯ ಮಾರ್ಗಸೂಚಿಗೆ ವಿರುದ್ಧವಾಗಿರುತ್ತೆ. ಇದನ್ನು ನಾನು ಪರಿಶೀಲಿಸ್ತೇನೆ. ಅರ್ಜಿ ನಾವು ಹಂಗೆ ಪರ್ಮಿಷನ್ ಕೊಡೋಕ್ಕಾಗೋದಿಲ್ಲ. ಅದು ಕೊಟ್ಟು ಇಲ್ಲ ನಾವು ಯಾವುದು ಇಲಾಖೆಯಿಂದ ಯಾವುದನ್ನು ಆ ಥರ ಪರ್ಮಿಷನ್ ಕೊಟ್ಟಿಲ್ಲ. ಇಲ್ಲ ಅದು ಈಗ ನೀವು ನನಗೆ ಗಮನಕ್ಕೆ ತಂದಿದ್ದೀರಾ ಅವರು ಒಂದು ನಾಲ್ಕೈದು ಕಡೆ ಶಿಫ್ಟ್ ಮಾಡ್ತಿದ್ದಾರೆ ಅಂತ. ಡಿಮ್ಯಾಂಡ್ ಇದೆ ಯಾಕಂದರೆ ಬಾಡಿಗೆ ಆಧಾರಿತ ಸೇವಾ ಕೇಂದ್ರ ಅನ್ನೋದು ಕಡಿಮೆ ವೆಚ್ಚದಲ್ಲಿ ನಾವು ರೈತರಿಗೆ ಯಂತ್ರೋಪಕರಣನ ಕಡಿಮೆ ಬಾಡಿಗೆ ದರದಲ್ಲಿ ಒದಗಿಸ್ಬೇಕು ಅಂತಲೇ ಮಾಡಿರೋದು. ಅದರಲ್ಲೂ ನಾವು ಯೂಶಲಿ ಇಟ್ಟಿರೋದು ನಮ್ಮಲ್ಲಿ ಉಪಯೋಗಕ್ಕೆ ಬರೋಂಥ ಇಂಪ್ಲಿಮೆಂಟ್ಸೇ. ತುಂಬ ಡಿಮ್ಯಾಂಡ್ ಇದೆ. ಬಟ್ ಈ ಶಿಫ್ಟ್ ಮಾಡ್ತಿರೋದು ಅಥವಾ ರನ್ ಮಾಡ್ತಿರೋದ್ರ ಬಗ್ಗೆ ನಾನೀಗ ಪರಿಶೀಲನೆ ಮಾಡಿಸ್ತೇನೆ. ಅಲ್ಲ, ಇದು ಅವರು ಇಲಾಖೆಯ ಗಮನಕ್ಕೆ ಬರ್ದೇ ಶಿಫ್ಟ್ ಮಾಡಿರ್ತಾರೆ. ಇದು ವೈಫಲ್ಯ ಅಂತ ಹೇಳಲಿಕ್ಕಾಗಲ್ಲ ಮೋಸ್ಟ್ಲಿ. ಯಾಕಂದರೆ ನಮ್ಮಲ್ಲಿ ಈಗ ಗೊತ್ತಿದ್ದಾರೆ ಸ್ಟಾಫ್ ಕಡಿಮೆ ಇದೆ, ಹೋಬಳಿಗೊಬ್ಬರಿರ್ತಾರೆ. ಈ ಕಾಮನ್ ಸೆಂಟರ್ ಸರ್ವಿಸ್ ಸೆಂಟರ್ ಅನ್ನೋದು ನಾವೊಂದು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾಡೆಲ್ ಮಾಡಿರ್ತೀವಿ. ಅವರ ನಮ್ಮ ಮಧ್ಯೆ ಒಂದು ಒಡಂಬಡಿಕೆ ಇರುತ್ತೆ ಅಂದರೆ ಎಮ್ ಒ ಯು ಮಾಡ್ಕೊಂಡಿರ್ತೀವಿ. ಆ ಎಮ್ ಒ ಯುನಲ್ಲಿ ಹಲವಾರು ಕಂಡೀಷನ್ಗಳನ್ನ ಹಾಕಿರ್ತೀವಿ. ಯಾವುದೇ ಒಂದು ಕಂಡೀಷನನ್ನು ಅವರು ವಯಲೇಟ್ ಮಾಡಿದ್ದೆ ಆದರೆ ರೆಸ್ಪಾನ್ಸಿಬಿಲಿಟಿ ಅವ್ರದ್ದಾಗಿರುತ್ತೆ. ಇದು ಅವ್ರು ಶಿಫ್ಟ್ ಮಾಡಬೇಕು ಮುಂಚೆ ನಮ್ಮ ಗಮನಕ್ಕೆ ತರಬೇಕು. ನಾವು ಯಾವುದೇ ಒಂದು ಸರ್ಕಾರಿ ಅಧಿಕಾರಿ ನಾವು 24 ಗಂಟೆ ಸೆಂಟರ್ನ ರನ್ ಮಾಡ್ತೀವಿ ಅಂತ ಇಲ್ಲ. ಅವ್ರಿಗೆ ಒಂದು ಒಡಂಬಡಿಕೆ ಮಾಡಿಕೊಂಡು ಅವರು ರನ್ ಮಾಡಬೇಕು, ನಾವು ಮಾನಿಟರ್ ಮಾಡಬೇಕು. ಅವ್ರು ಏನೇ ಅದರಲ್ಲಿ ಒಂದು ಬದಲಾವಣೆ ಬರ್ತರಬೇಕಾದ್ರೂ ನಮ್ಮ ಇಲಾಖೆ ಗಮನಕ್ಕೆ ಕಂಪಲ್ಸರಿ ತಂದೇ ಮಾಡಬೇಕು. ಈ ರೀತಿ ಏನಾದರೂ ವೈಲೇಟ್ ಆಗಿದ್ದರೆ ನಾವು ಅವ್ರಿಗೆ ಕಾನೂನು ರೀತಿ ಕ್ರಮ ಜರುಗಿಸೋಕ್ಕೆ ನಾವು ಎಲ್ಲ ನಮ್ಗೆ ಅವಕಾಶಗಳಿದೆ, ನಾವು ಅದರಂತೆ ಮುಂದುವರಿತೀವಿ. ಈಗ ಪರಿಶೀಲನೆ ನೀವು ಹೇಳಿ ನನ್ನ ಗಮನಕ್ಕೆ ತಂದಿದ್ದೀರಾ. ಈಗ ನಾಳೆನೇ ನಾನು ಶನಿವಾರ ಎಲ್ಲ 8 ಸೆಂಟರ್ ಅವ್ರದ್ದು ವರ್ಷದ ರನ್ನಿಂಗಲ್ಲಿದೆ. ನಾಳೆನೇ ಎಲ್ಲರನ್ನೂ ಒಂದೇ ಕಾಲಕ್ಕೆ ಎಲ್ಲ ಸೆಂಟ್ರ್ಗಳಿಗೂ ಪರಿಶೀಲನೆ ಕಳಿಸ್ತೀನಿ. ಅಲ್ಲಿ ಏನು ಎಕ್ವಿಪ್ಮೆಂಟ್ ಇರಲಿಲ್ಲ ಅನ್ನೋದು ಅವ್ರಿಗೆ ನೋಟಿಸ್ ಜಾರಿ ಮಾಡಿ ಅವರಿಂದ ವಿವರಣೆ ಪಡ್ಕೊಂಡು ಮುಂದಿನ ಕ್ರಮಕ್ಕೆ ಅದನ್ನು ನಾವು ಮುಂದುವರಿಸ್ತೀವಿ.